ತುಮಕೂರು ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಿರೀಕ್ಷೆಯಂತೆ ಭಾರಿ ಗೆಲುವು ಪಡೆದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆರ್ ರಾಜೇಂದ್ರರವರು. ಫಲಿತಾಂಶ ಪ್ರಕಟಗೊಂಡ ನಂತರ ಮಧುಗಿರಿಯ ಐತಿಹಾಸಿಕ ದೇವಾಲಯ ಶ್ರೀ ದಂಡಿ ಮಾರಮ್ಮನ ದರ್ಶನವನ್ನ ನೂರಾರು ಅಭಿಮಾನಿಗಳು ಕಾಂಗ್ರೆಸ್ ಕಾರ್ಯಕರ್ತರೊಂದಿಗೆ ಆಗಮಿಸಿ ವಿಶೇಷ ಪೂಜೆಯನ್ನ ದಂಡಿ ಮಾರಮ್ಮ ದೇವಿಗೆ ಸಲ್ಲಿಸಿದರು. ವಿಧಾನ ಪರಿಷತ್ ಚುನಾವಣೆಯ ಫಲಿತಾಂಶ ಪ್ರಕಟಗೊಳ್ಳುತ್ತಿದ್ದಂತೆ ಆರ್ ರಾಜೇಂದ್ರರವರ ಅಭಿಮಾನಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಎಲ್ಲರೂ ಒಂದು ಕಡೆ ಸೇರಿ ತಮಟೆ ಬಡಿದು ಕೋಡಿದು ಕುಪ್ಪಳಿಸಿದ್ದಾರೆ. ತಮ್ಮ ನಾಯಕನಿಗೆ ಹೂಹಾರಗಳನ್ನ ಹಾಕಿ ಶುಭಾಶಯವನ್ನ ತಿಳಿಸಿದ್ದಾರೆ. ಈ ಸಂಭ್ರಮದ ಕ್ಷಣದಲ್ಲಿ ಎಂಎಲ್ಸಿ ಅಭ್ಯರ್ಥಿ ಆರ್ ರಾಜೇಂದ್ರರವರ ತಾಯಿ ಶ್ರೀಮತಿ ಶಾಂತಲಾ ರಾಜಣ್ಣ, ಸಹೋದರ ರವೀಂದ್ರ ರಾಜಣ್ಣ, ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಉಪಸ್ಥಿತರಿದ್ದರು. ಕಾರ್ಯಕರ್ತರು ಸಿಹಿ ಹಂಚಿ 101 ತೆಂಗಿನಕಾಯಿ ಒಡೆಯುವ ಮೂಲಕ ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದರು. ಕಾಂಗ್ರೆಸ್ ಪಕ್ಷದ ಮುಖಂಡರು ಒಗ್ಗಟ್ಟಾಗಿ ಚುನಾವಣೆಯನ್ನ ಮಾಡಿದವರು. ಈ ಚುನಾವಣೆ ಅಂದ್ರೆ ಯಾವೊಬ್ಬ ರಾಜಕಾರಣದವರು ಯಾವೊಬ್ಬ ಕಾಂಗ್ರೆಸ್ ಮುಖಂಡರು ಸಾಥ್ ಕೊಟ್ಟಿಲ್ಲ, ಸಾಥ್ ಕೊಟ್ಟಿಲ್ಲ. ಇಡೀ ಜಿಲ್ಲೆಯ ಮುಖಂಡರು ಸಾಥ್ ಕೊಟ್ಟಿಲ್ಲ, ಕಾರ್ಯಕರ್ತರು ಸಾಥ್ ಕೊಟ್ಟಿಲ್ಲ, ಸಾಥ್ ಕೊಟ್ಟಿಲ್ಲ. ಚುನಾವಣೆಯಲ್ಲಿ ಈ ಕ್ಷೇತ್ರದಲ್ಲಿ 2023 ಕಾಂಗ್ರೆಸ್ ಸರ್ಕಾರ ಬಂದೇ ಬರುತ್ತೆ. ನಾಗಕೃಷ್ಣಯ್ಯ, TV12 ಕನ್ನಡ, ಮಧುಗಿರಿ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.